हाय हेलो एल्ला राज्य सरकारी नौकरे नमस्कार इवती वीडियो प्रमुख अपडेट बरता है राज्य सरकारी नौकरे रिगार्डिंग 4% डीए सो बेसिकली 4% डीए गागी एल्ला सरकारी नौकरु वेट माड़ता इद्दारे अदक्के ओंदु ऑफिशियल आगिरुवंत पत्रवन्न रिलीज माड़लागिदे एल्ला सरकारी नौकरर ಪ್ರಶ್ನೆಗಳಿಗೆ ಉತ್ತರ ನೀಡುವುದಕ್ಕಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತ ಸಿಎಸ್ ಷಡಾಕ್ಷರಿ ಅವರಿಂದ ಸೋ ಏನಿದೆ ಈ ಒಂದು ನ್ಯೂಸ್ ಅಲ್ಲಿ ಅಂತ ನೋಡೋಣ ಬನ್ನಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಜನವರಿ 2023ನೇ ಮಾಹೆಯಿಂದ ನೀಡಬೇಕಾಗಿರುವ ಬಾಕಿ ತುಟ್ಟಿ ಭತ್ತೆ ಬಗ್ಗೆ ಇಲ್ಲಿ ಆದ್ಯ ಗಮನಕ್ಕೆ ಅಂತ ಒಂದು ಪತ್ರವನ್ನು ಬರೆದಿದ್ದಾರೆ ಕೇಂದ್ರ ಸರ್ಕಾರದ ಆದೇಶದಂತೆ ರಾಜ್ಯ ಸರ್ಕಾರಿ ನೌಕರರಿಗೂ ಶೇಕಡಾ 4%ಷ್ಟು ತುಟ್ಟಿ ಭತ್ತೆ ನೀಡುವಂತೆ ಸಂಘದಿಂದ ದಿನಾಂಕ 3/4/2023 ರಂದು ಸರ್ಕಾರಕ್ಕೆ ಪತ್ರವನ್ನು ಬರೆಯಲಾಗಿತ್ತು ಸೋ ಬೇಸಿಕಲಿ 3/4/2023 ಅಂದ್ರೆ ಅಟ್ ಲೀಸ್ಟ್ 23 ದಿನಗಳಾಯಿತು ಇವಾಗ 20 ದಿನಗಳ ಹಿಂದೆ ಒಂದು ಪತ್ರವನ್ನ ಬರೆಯಲಾಗಿತ್ತು ಸಿಎಸ್ ಷಡಾಕ್ಷರಿ ಅವರಿಂದ 4% ಡಿಎ ಒಂದು ಬೇಡಿಕೆ ಇಟ್ಟು ರಾಜ್ಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ತುಟ್ಟಿ ಭತ್ತೆ ಪ್ರಸ್ತಾವನೆಯನ್ನು ಸರ್ಕಾರದಿಂದ ರಾಜ್ಯ ಚುನಾವಣಾ ಆಯೋಗದ ಮುಖಾಂತರ ಕೇಂದ್ರ ಚುನಾವಣಾ ಆಯೋಗಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಸೋ ಡೈರೆಕ್ಟ್ ಆಗಿ ಸರ್ಕಾರ ನೀಡಲಿಲ್ಲ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ಆ ಒಂದು ಪ್ರಸ್ತಾವನೆಯನ್ನು ರಾಜ್ಯ ಚುನಾವಣಾ ಆಯೋಗದ ಮುಖಾಂತರ ಕೇಂದ್ರ ಚುನಾವಣಾ ಆಯೋಗಕ್ಕೆ ಕಳುಹಿಸಲಾಗುತ್ತೆ ಕ್ಲಿಯರೆನ್ಸ್ಗೋಸ್ಕರ ಅಥವಾ ಅವರ ಒಂದು ಪರವಾನಗಿಯನ್ನು ಪಡೆಯುವುದಕ್ಕಾಗಿ ನೆಕ್ಸ್ಟ್ ಏನಾಗುತ್ತೆ ಕೇಂದ್ರ ಚುನಾವಣಾ ಆಯೋಗವು ರಾಜ್ಯದಲ್ಲಿ ಚುನಾವಣಾ ಪ್ರಕ್ರಿಯೆಗಳು ಜಾರಿಯಲ್ಲಿರುವುದರಿಂದ ಚುನಾವಣಾ ನೀತಿ ಸಂಹಿತೆ ಮುಗಿದ ನಂತರ ಬಾಕಿ ತುಟ್ಟಿ ಭತ್ತೆ ಬಗ್ಗೆ ಕ್ರಮ ಕೈಗೊಳ್ಳಲು ತಿಳಿಸಿರುತ್ತದೆ ಸೋ ಬೇಸಿಕಲಿ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ಈ ಒಂದು ಚುನಾವಣಾ ನೀತಿ ಸಂಹಿತೆ ಮುಗಿದ ಮೇಲೇನೆ ಇಲ್ಲಿ ನೌಕರರಿಗೆ ತುಟ್ಟಿ ಭತ್ತೆಯನ್ನು ನೀಡಬೇಕು ಅಂತ ಹೇಳಲಾಗ್ತಾ ಇದೆ ದಿನಾಂಕ 13/5/2023 ರಂದು ನೀತಿ ಸಂಹಿತೆ ಅಂತ್ಯಗೊಳ್ಳಲಿದ್ದು ನಂತರ ಶೇಕಡಾ 4%ಷ್ಟು ಬಾಕಿ ತುಟ್ಟಿ ಭತ್ತೆ ಆದೇಶವನ್ನು ದಿನಾಂಕ 1/1/2023 ರಿಂದ ಜಾರಿಗೆ ಬರುವಂತೆ ಆರ್ಥಿಕ ಇಲಾಖೆಯು ಹೊರಡಿಸಲಿದೆ ಅಂತ ಹೇಳ್ತಿದ್ದಾರೆ ಸೊ ಬೇಸಿಕಲಿ ಇಲ್ಲಿ ದಿನಾಂಕ 13/5/2023 ರಿಂದ ನೀತಿ ಸಂಹಿತೆ ಅಂತ್ಯಗೊಳ್ಳುತ್ತೆ ನಂತರ ಶೇಕಡಾ 4%ಷ್ಟು ಬಾಕಿ ತುಟ್ಟಿ ಭತ್ತೆ ಆದೇಶವನ್ನು ದಿನಾಂಕ 1/1/2023 ರಿಂದ ಜಾರಿಗೆ ಬರುವಂತೆ ಹೊರಡಿಸಲಾಗುವುದು ಅಂತ ಹೇಳ್ತಿದ್ದಾರೆ ಪೂರ್ವಾನ್ವಯವಾಗಿ ಸೊ ಓವರ್ಆಲ್ ಆಗಿ ನಾವು ಹೇಳೋದಾದರೆ ಚುನಾವಣೆ ಮುಗಿದ ನಂತರವೇ ಸರ್ಕಾರಿ ನೌಕರರಿಗೆ ಇಲ್ಲಿ ಡಿಎ ಸಿಗಲಿದೆ ಅಂತ ಹೇಳ್ಬೋದು 17% ಐಆರ್ಅನ್ನು ಇವತ್ತಿನ ಒಂದು ತಿಂಗಳಲ್ಲೇ ಕೊಡ್ತಿದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿ ಲಾಸ್ಟ್ ಪಾಯಿಂಟಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಇದಿಷ್ಟಾಗಿತ್ತು ಇವತ್ತಿನ ಒಂದು ವೀಡಿಯೋದಲ್ಲಿ ಸಮ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ ರಿಗಾರ್ಡಿಂಗ್ ಡಿಎ ವಿಡಿಯೋ ಒಳಗೆ ಖಂಡಿತವಾಗೂ ಲೈಕ್ ಮಾಡಿ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ